ನಮಸ್ತೆ ಭವಿಷ್ಯದ ಉದ್ಯಮಿಗಳು, ನಾನು ರಾಧಾ ಮತ್ತು ನಿಮ್ಮ ವ್ಯಾಪಾರದ ಕನಸಿನಿಂದ ವಾಸ್ತವಕ್ಕೆ ಪ್ರಯಾಣಿಸುವಾಗ ನಿಮ್ಮ ಸಂಗಾತಿಯಾಗಲು ನಾನು ಇಲ್ಲಿದ್ದೇನೆ. ಇಂದು ನಿಮ್ಮ ಸ್ವಂತ ವ್ಯವಹಾರವನ್ನು ನಿರ್ಮಿಸುವ ನೆಲೆಯೊಂದಿಗೆ ಪ್ರಾರಂಭಿಸುವ ಮೂಲಕ ನಾವು ಈ ಸಾಹಸವನ್ನು ಪ್ರಾರಂಭಿಸುತ್ತಿದ್ದೇವೆ. ಆದ್ದರಿಂದ ನಾವು ಪ್ರಾರಂಭಿಸೋಣ. ನಿಮಗೆ ಸ್ಫೂರ್ತಿ ನೀಡುವ ಕಥೆಗಳು, ನೀವು ಸೇರಿರುವ ಸಮುದಾಯಗಳು ಮತ್ತು ನೀವು ಪ್ರೀತಿಸುವ ಕೌಶಲ್ಯಗಳ ಬಗ್ಗೆ ಯೋಚಿಸಿ. ಎಲ್ಲೋ ಅಲ್ಲಿ ನಿಮ್ಮ ವ್ಯವಹಾರ ಕಲ್ಪನೆ ಇರುತ್ತದೆ. ವ್ಯಾಪಾರ ಕಲ್ಪನೆಯನ್ನು ತಲುಪುವುದು ನೀವು ಏನನ್ನು ಮಾರಾಟ ಮಾಡಲು ಬಯಸುತ್ತೀರಿ ಎಂಬುದರ ಬಗ್ಗೆ ಮಾತ್ರವಲ್ಲ, ನೀವು ಜಗತ್ತಿಗೆ ಏನನ್ನು ಬದಲಾಯಿಸಲು ಅಥವಾ ನೀಡಲು ಬಯಸುತ್ತೀರಿ ಎಂಬುದರ ಕುರಿತು ಇದು. ಇಲ್ಲಿಯೇ ನಿಮ್ಮ ವ್ಯವಹಾರ ಕಲ್ಪನೆಯು ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಈಗ ನಾವು ಅದನ್ನು ವ್ಯಾಖ್ಯಾನಿಸೋಣ. ಕಾಗದವನ್ನು ತೆಗೆದುಕೊಂಡು ನೀವು ಯಾವುದರಲ್ಲಿ ಉತ್ತಮರು ಮತ್ತು ನೀವು ಆನಂದಿಸುವುದನ್ನು ಬರೆಯಿರಿ. ನಂತರ ಸಂಭಾವ್ಯ ಗ್ರಾಹಕರೊಂದಿಗೆ ಮಾತನಾಡಿ. ಅವರ ಒಳನೋಟಗಳು ಅಮೂಲ್ಯವಾದವುಗಳಾಗಿವೆ. ಈಗ ನೀವು ಇಷ್ಟಪಡುವ ಮತ್ತು ಅಗತ್ಯವಿರುವವುಗಳ ಮಿಶ್ರಣದೊಂದಿಗೆ ವ್ಯಾಪಾರ ಕಲ್ಪನೆಗಾಗಿ ನೀವು ಪ್ರಬಲವಾದ ಮಿಶ್ರಣವನ್ನು ಪಡೆದುಕೊಂಡಿದ್ದೀರಿ. ನೀವು ಪ್ರತಿಕ್ರಿಯೆಯನ್ನು ಪಡೆದಂತೆ ನೀವು ಪ್ರಾರಂಭಿಸುವ ಕಲ್ಪನೆಯು ವಿಕಸನಗೊಳ್ಳಬಹುದು ಮತ್ತು ಅದು ಸಂಪೂರ್ಣವಾಗಿ ಸರಿ ಏಕೆ ಎಂಬುದಕ್ಕೆ ಇದು ಸಮಯ. ಯಾರಾದರೂ ನಿಮ್ಮ ಮನೆಯಲ್ಲಿ ತಯಾರಿಸಿದ ಉಪ್ಪಿನಕಾಯಿಯನ್ನು ಇನ್ನೊಬ್ಬರಿಗಿಂತ ಏಕೆ ಆರಿಸುತ್ತಾರೆ? ಏಕೆ? ನಿಮ್ಮ ಅನನ್ಯ ಮಾರಾಟ ಕೇಂದ್ರವಾಗಿದೆ. ನಿಮ್ಮ ರಹಸ್ಯ ಮಸಾಲೆ ಮತ್ತು ನೆನಪಿಡಿ, ನಿಮ್ಮ ಕಲ್ಪನೆಯನ್ನು ಹಂಚಿಕೊಳ್ಳುವುದು ಅದನ್ನು ಬಿಟ್ಟುಕೊಡುವುದಿಲ್ಲ. ಇದು ಪರೀಕ್ಷೆ, ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಪಡೆಯುವುದು ಮತ್ತು ಸಂಪರ್ಕಗಳನ್ನು ರೂಪಿಸುವುದು. ನಿಮ್ಮ ಕಲ್ಪನೆಯನ್ನು ನೀವು ಹಂಚಿಕೊಳ್ಳುವವರು ನಿಮ್ಮ ಮೊದಲ ಗ್ರಾಹಕರಾಗಬಹುದು. ರಾತ್ರೋರಾತ್ರಿ ಮುಂದಿನ ಕಾರ್ಪೊರೇಟ್ ದೈತ್ಯರಾಗುವ ಪ್ರಯತ್ನದಲ್ಲಿ ಸಿಲುಕಿಕೊಳ್ಳಬೇಡಿ. ನಿಮ್ಮ ವ್ಯವಹಾರವು ನಿಮ್ಮ ಮನೆಯ ಹೃದಯ ಭಾಗದಲ್ಲಿ ಪ್ರಾರಂಭವಾಗಬಹುದು. ನಿಮ್ಮ ನೆರೆಹೊರೆಯವರು ನಿಮ್ಮ ಸಮುದಾಯವನ್ನು ತಲುಪಬಹುದು. ನಾವು ಇಂದಿನ ಅಧಿವೇಶನವನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ನಿಮ್ಮ ಭಾವೋದ್ರೇಕಗಳು ಮತ್ತು ನಿಮ್ಮ ಸುತ್ತಲಿನ ಅಗತ್ಯಗಳನ್ನು ಪ್ರತಿಬಿಂಬಿಸಿ. ಅಲ್ಲಿಂದ ನಿಮ್ಮ ಪ್ರಯಾಣ ಪ್ರಾರಂಭವಾಗುತ್ತದೆ. ನಿಮ್ಮ ವ್ಯಾಪಾರ ಕಲ್ಪನೆಯನ್ನು ಹೇಗೆ ಪರೀಕ್ಷಿಸುವುದು ಎಂಬುದರ ಕುರಿತು ತ್ವರಿತ ಸೆಷನ್ಗಾಗಿ ಮುಂದಿನ ಬಾರಿ ನನ್ನೊಂದಿಗೆ ಸೇರಿಕೊಳ್ಳಿ. ನಿಮ್ಮ ಕಲ್ಪನೆಯನ್ನು ಹೇಗೆ ಮೌಲ್ಯೀಕರಿಸುವುದು ಮತ್ತು ಅದನ್ನು ನಕ್ಷೆಯಾಗಿ ಪರಿವರ್ತಿಸುವುದು ಹೇಗೆ ಎಂದು ನಾವು ಕಲಿಯುತ್ತೇವೆ. ಯಶಸ್ಸು.